ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ ಚಾನೆಲ್ಗೆ ಸ್ವಾಗತ. ಜರ್ಮನಿ ಮೂಲದ ಕಾರು ತಯಾರಕ ಕಂಪನಿಯಾದ BMW ತನ್ನ 320D ಸ್ಪೋರ್ಟ್ಸ್ ಕಾರನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಮರು ಬಿಡುಗಡೆಗೊಳಿಸಿದೆ. ಈ ವರ್ಷದ ಮಾರ್ಚ್ ತಿಂಗಳಿನಲ್ಲಿ 330i ಸ್ಪೋರ್ಟ್ ಮಾದರಿಯನ್ನು ಬಿಡುಗಡೆಗೊಳಿಸಿದಾಗ 320D ಸ್ಪೋರ್ಟ್ ಮಾದರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಕಾರಿನ ಬೆಲೆ ಭಾರತದ ಎಕ್ಸೋರೂಮ್ ದರದಂತೆ 42,10,000 ರೂಪಾಯಿಗಳಾಗಿದೆ. 320D ಸ್ಪೋರ್ಟ್ BMW ಕಂಪನಿಯು ಭಾರತದಲ್ಲಿ ಬಿಡುಗಡೆಗೊಳಿಸುತ್ತಿರುವ 3 ಸೀರೀಸ್ ಕಾರುಗಳ ಎಂಟ್ರಿ ಲೆವೆಲ್ ಡೀಸೆಲ್ ಮಾದರಿಯಾಗಿದೆ. ಈ ಕಾರು LED ಹೆಡ್ಲೈಟ್, LED ಫಾಗ್ ಲೈಟ್, ಪನೋರಾಮಿಕ್ ಸನ್ರೂಫ್, 3-ಜೋನ್ ಕ್ಲೈಮೇಟ್ ಕಂಟ್ರೋಲ್, ಲೆದರ್ ಸ್ಟಿಯರಿಂಗ್ ವೀಲ್, 10 ಸ್ಪೀಕರ್ಗಳ ಆಡಿಯೋ ಸಿಸ್ಟಮ್, ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಳನ್ನು ಹೊಂದಿದೆ. ಈ ಕಾರಿನಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಆಪಲ್ ಕಾರ್ಪ್ಲೇ ಕನೆಕ್ಟಿವಿಟಿ, ಆಂಬಿಯೆಂಟ್ ಲೈಟಿಂಗ್ ಹಾಗೂ ಪಾರ್ಕಿಂಗ್ ಅಸಿಸ್ಟೆಂಟ್ ಅಂತಹ ಕೆಲವು ಫೀಚರ್ಗಳನ್ನು ಅಳವಡಿಸಲಾಗಿಲ್ಲ. BMW 320D ಕಾರಿನಲ್ಲಿ 2.0 ಲೀಟರಿನ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 188 BHP ಪವರ್ ಹಾಗೂ 400 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 8 ಸ್ಪೀಡಿನ ಸ್ಟೆಪ್ಟ್ರಾನಿಕ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಳವಡಿಸಲಾಗಿದೆ. BMW 320D ಕಾರನ್ನು ಆಲ್ಫೈನ್ ವೈಟ್, ಬ್ಲ್ಯಾಕ್ ಸಫೈರ್ ಹಾಗೂ ಮೆಡಿಟೇರಿಯನ್ ಬ್ಲೂ ಎಂಬ 3 ಬಣ್ಣಗಳಲ್ಲಿ ಹಾಗೂ ಸ್ಪೋರ್ಟ್ ಮತ್ತು ಲೈನ್ ಎಂಬ 2 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಸ್ಪೋರ್ಟ್ ಮಾದರಿಯ ಬೆಲೆಯು ಎಕ್ಸೋರೂಮ್ ದರದಂತೆ 42,10,000 ರೂಪಾಯಿಗಳಾದರೆ ಲೈನ್ ಮಾದರಿಯ ಬೆಲೆಯು ಎಕ್ಸೋರೂಮ್ ದರದಂತೆ 47,50,000 ರೂಪಾಯಿಗಳಾಗಿದೆ. BMW ಕಂಪನಿಯು ಇತ್ತೀಚೆಗಷ್ಟೇ ತನ್ನ X7 ಡಾರ್ಕ್ ಶ್ಯಾಡೋ ಆವೃತ್ತಿಯನ್ನು ಅನಾವರಣಗೊಳಿಸಿದೆ. ವಿಶ್ವದಾದ್ಯಂತ ಈ ಕಾರಿನ ಕೇವಲ 500 ಯೂನಿಟ್ಗಳನ್ನು ಮಾತ್ರ ಮಾರಾಟ ಮಾಡಲಾಗುವುದು. ಈ ಮಾದರಿಯನ್ನು 6 ಹಾಗೂ 7 ಸೀಟುಗಳ ಕಾನ್ಫಿಗರೇಷನ್ ಹಾಗೂ ಬಹು ಇಂಜಿನ್ ಆಯ್ಕೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. BMW ಕಂಪನಿಯು X7 ಡಾರ್ಕ್ ಶ್ಯಾಡೋ ಆವೃತ್ತಿಯ ಬೆಲೆಗಳನ್ನು ಇನ್ನೂ ಬಹಿರಂಗಪಡಿಸಿಲ್ಲ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.